ಸ್ಟಿಂಗ್ನ ನಾನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇರ್ತೀನಿ. ತುಂಬಾ ಜನ ಹೇಳಕ್ ಕೇಳಿದ್ದೀನಿ, ಸ್ಟಿಂಗ್ ಹೋಗಿ ನಾನು ಕುಡಿತಿರುವಾಗ ಅದನ್ನ ಕುಡಿಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರೊಳಗೆ ಹೈ ಅಮೌಂಟ್ ಆಫ್ ಕೆಫೈನ್ ಇರುತ್ತೆ ಅಂತ. ಎಷ್ಟು ಏನು ಎತ್ತ ಅಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇಲ್ಲ ಅಂತ ಅಂದ್ರೆ ಅದು ಕಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂಥವ್ರ ಮಾತು ಕೇಳಕ್ ಹೋಗ್ಬಿಡಿ. ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೇದು, ಏನಾದ್ರು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಡ್ರೈವಿಂಗ್ ಮಾಡೋ ಟೈಮಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದ್ರು ಸ್ಟಿಂಗು ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೋದು ಫ್ರೆಂಡ್ಸ್ ಅಥವಾ ಶೂಟಿಂಗ್ ಎಲ್ಲರೂ ಹೋದಾಗ. ನಾನು ನಿದ್ದೆ ಬರದೇ ಇರಲಿ, ಆಕ್ಟಿವ್ ಆಗಿರುತ್ತೆ ಮೈಂಡು ಡ್ರೈವಿಂಗ್ ಮಾಡುವಾಗಿರಲಿ, ಆಕ್ಟಿಂಗ್ ಅಥವಾ ಈ ರೀತಿ ಏನೋ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಡಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಹೇಗೆ ಕಾಫಿ ಕುಡಿದಾಗ ಒಂದು ಸ್ಟ್ರಾಂಗ್ ಎಫೆಕ್ಟ್ ಸಿಗುತ್ತೋ, ಆ ಮೂಡು ಫೋಕಸ್ ಇಂಪ್ರೂವ್ ಆಗುತ್ತೋ, ಹಾಗೆ ಕೆಫೈನ್ ಕೂಡ ಇದ್ರೊಳಗಿರೋದು, ಕಾಫಿಲಿರೋ ಕೆಫೈನ್ ಈ ಸ್ಟಿಂಗಲ್ಲಿರೋದು. ಸೊ ಇದು ಕೂಡ ಅದೇ ರೀತಿ ಹೆಲ್ಪ್ಫುಲ್ ಮಾಡುತ್ತೆ. ಪರ್ ಡೇ ಡೋಸೇಜ್ ನ ಕನ್ಸಿಡರ್ ಮಾಡೋದಾದ್ರೆ ಅಬೌವ್ 300 mg ಕೆಫೈನ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದರಿಂದ ಅಡ್ವರ್ಸ್ ಎಫೆಕ್ಟ್ ಇದೆ. ಹಾಗೆ ಒಂದು ಕಪ್ ಕಾಫಿನಲ್ಲಿ 30 mg ಇಂದ ಹಿಡಿದು 40 mg ಕೆಫೈನ್ ಬರುತ್ತೆ. ಸೊ 2-3 ಕಪ್ಸ್ ಅಲ್ಲಿ ಎಷ್ಟು ಕೆಫೈನ್ ಇರುತ್ತೋ ಒಂದು ಸ್ಟಿಂಗ್ ಬಾಟ್ಲಲ್ಲೂ ಅಷ್ಟೇ ಇರುತ್ತೆ, ಅಂದ್ರೆ 72 mg ಕೆಫೈನ್ ಒಂದು ಬಾಟ್ಲಲ್ಲಿ ಇರುತ್ತೆ. ಸೊ ಅಬೌವ್ 300 mg ಕೆಫೈನ್ ನ ಕನ್ಸ್ಯೂಮ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ಕೈ ಶಿವರ್ ಆಗಕ್ ಶುರು ಆಗುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಡಿಹೈಡ್ರೇಟ್ ಆಗ್ತೀರಾ, ಬಾಯೆಲ್ಲ ಒಣಗಕ್ ಶುರು ಆಗುತ್ತೆ, ತಲೆನೋವು ಬರಕ್ ಶುರು ಆಗುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಸರಿಯಾಗಿ. ಸೊ ಇದೇ ರೀತಿ ಎಫೆಕ್ಟ್ ಎಷ್ಟು ಕೆಫೈನ್ ಈ ಸ್ಟಿಂಗಲ್ ಇದೆ ಅನ್ನೆಲ್ಲ ಕೆಫೈನ್, ಅದೊಂದ್ರಿಂದನೇ ಅಲ್ಲ, ನೀವು ಕಾಫಿನ ಕನ್ಸ್ಯೂಮ್ ಮಾಡ್ತಾ ಇರ್ತೀರಲ್ಲ, ಕೆಲವರು 8, 10, 15 ಕಪ್ ಆಫ್ ಕಾಫಿ ಕನ್ಸ್ಯೂಮ್ ಮಾಡ್ತಾರೆ, ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಹಂಗನ್ಬಿಟ್ಟು ಕಾಫಿನೇ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಅನ್ನಲ್ಲ ಅಲ್ವಾ. ಟೂ ಮಚ್ ಕಾಫಿ ಆದ್ರೆ, ತುಂಬಾ ಕಾಫಿ ಕನ್ಸ್ಯೂಮ್ ಮಾಡಿದ್ರೆ ಅವಾಗ ಬ್ಯಾಡ್ ಆಗುತ್ತೆ. ಹೇಗೆ ಅತಿ ಆದ್ರೆ ಅಮೃತನು ವಿಷ ಅಂತಾರೋ, ಹಾಗೇನೆ ಈ ಸ್ಟಿಂಗ್ ಬಾಟ್ಲು 2 ಕನ್ಸ್ಯೂಮ್ ಮಾಡಬಹುದು ಅಂತ ಅವರೇ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೇರ್ಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು 3-4 ಕನ್ಸ್ಯೂಮ್ ಮಾಡಿದ್ರೆ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಅಗೇನ್ ಅದು ಪರ್ಸನ್ ಟು ಪರ್ಸನ್ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ 2 ಬಾಟ್ಲ್ ಅಲ್ಲಿ ಕೇವಲ ನಿಮ್ಗೆ 144 mg ಆಫ್ ಕೆಫೈನ್ ಅಷ್ಟೇ ಬರೋದು. ಸೊ ಜಾಸ್ತಿ ಕಪ್ ಕಾಫಿ ಕುಡಿದಾಗ ಏನು ನಿಮ್ಮ ಬಾಡಿ ಸೈಡ್ ಎಫೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡುತ್ತೋ, ಹಾಗೆ ಜಾಸ್ತಿ ಬಾಟಲ್ ಸ್ಟಿಂಗ್ ನ ಕನ್ಸ್ಯೂಮ್ ಮಾಡಿದಾಗ್ಲೂ ಅದೇ ಸೈಡ್ ಎಫೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆಮೇಲೆ ಈವನ್ ನಾನು ಪ್ರೀ ವರ್ಕೌಟ್ಸ್ ಎಲ್ಲ ಸಜೆಸ್ಟ್ ಮಾಡ್ತೀನಲ್ಲ, ಅದ್ರೊಳಗೂ ಕೂಡ ಕೆಫೈನ್ ಇರುತ್ತೆ. ಸೊ ಡ್ರೈವಿಂಗ್ ಮಾಡೋ ಟೈಮಲ್ಲಿ, ಈಗ ಹೇಳೋದಲ್ಲ ಜಿಮ್ ವರ್ಕೌಟ್ ಮಾಡೋ ಟೈಮಲ್ಲೂ ಕೆಲವು ಟೈಮ್ ಕನ್ಸ್ಯೂಮ್ ಮಾಡ್ತೀನಿ, ಅದು ಮಿಕ್ಸ್ ಮಾಡಲ್ಲ ಅಥವಾ ಬೇರೆ ಯಾವುದೋ ಫಾಸ್ಟ್ ಅಂಡ್ ಅಪ್ದು ಫ್ಲೇವರ್ ಇರುತ್ತೆ, ಅದು ಕುಡ್ದು ಬೇಜಾರಾಗಿರುತ್ತೆ, ಅವಾಗ ವರ್ಕೌಟ್ ಮುಂಚೆನೂ ನಾನು ಸ್ಟಿಂಗ್ನ ಕನ್ಸ್ಯೂಮ್ ಮಾಡ್ತೀನಿ ಅಥವಾ ಈ ರೀತಿ ವಿಡಿಯೋ ಮಾಡಿದಾಗ ಮೂಡ್ ಆಕ್ಟಿವೇಟ್ ಆಗಲಿ ಅಂದ್ಬಿಟ್ಟು ಕೂಡ ನಾನು ಕನ್ಸ್ಯೂಮ್ ಮಾಡ್ತೀನಿ. ಈ ಕಂಟೆಕ್ಸ್ಟ್ ತಿಳ್ಕೊಳ್ದೇನೆ ಎಷ್ಟು ನಮ್ಮ ಬಾಡಿಗೆ ಸೇಫ್, ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂದ್ಬಿಟ್ಟು, ಸಿಂಪ್ಲಿ ಇದು ಸ್ವಲ್ಪ ಕ್ವಾಂಟಿಟಿ ಕನ್ಸ್ಯೂಮ್ ಮಾಡಿದ್ರು ಬ್ಯಾಡ್ ಅಂದ್ಬಿಟ್ಟು ತುಂಬಾ ಜನ ತ್ಯಜಿಸ್ತಿದ್ದಾರೆ, ಅಂಥವ್ರ ಮಾತು ಕೇಳಕ್ ಹೋಗ್ಬಿಡಿ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಲಿ. ಇನ್ನ ಚಿಕ್ಕ ಮಕ್ಳು ಕನ್ಸ್ಯೂಮ್ ಮಾಡಬಾರ್ದು ಅಂತಾನು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಬಿಕಾಸ್ ಹೇಗೆ ನಾವು ಚಿಕ್ಕ ಮಕ್ಳಿಗೆ ಹಾರ್ಲಿಕ್ಸ್, ಬೂಸ್ಟ್, ಬೋರ್ವಿಟಾ ಕೊಡ್ತೀವಿ, ಬಟ್ ಕಾಫಿ ಟೀ ಕುಡಿಬಾರ್ದು ಚಿಕ್ಕ ಮಕ್ಳು ಅಂತೀವಿ, ಸೇಮ್ ರೀಸನ್. ಕಾಫಿನಲ್ಲೂ ಕೆಫೈನ್ ಇರುತ್ತೆ, ಅದಕ್ಕೆ ಚಿಕ್ಕ ಮಕ್ಳಿಗೆ ಬೇಡ ಅಂತೀವಿ. ಸ್ಟಿಂಗಲ್ಲೂ ಕೆಫೈನ್ ಇರುತ್ತೆ, ಅದಕ್ಕೆ ಚಿಕ್ಕ ಮಕ್ಳಿಗೆ ಬೇಡ ಅಂತೀವಿ, ಅವ್ರ ಗ್ರೋತ್ಗೆ ಎಫೆಕ್ಟ್ ಆಗ್ಬೋದು, ಇದು ಒಂಥರ ಸ್ಟಿಮ್ಯುಲೇಷನ್ ಎಲ್ಲ ಮಾಡುತ್ತೆ. ಸೊ ಆ ರೀಸನ್ಸ್ಗೆ ಅಷ್ಟೇ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕನ್ಸ್ಯೂಮ್ ಮಾಡಿದ್ರೆ ಇದರೊಳಗೆ ಶುಗರ್ ಜಾಸ್ತಿ ಇರುತ್ತೆ ಅಂತ, ಇದನ್ನೇ ಹೇಳೋದು. ಪ್ರತಿಯೊಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಕರೆಕ್ಟ್ ಆಗಿದ್ರೆ ಯಾವುದೇ ರೀತಿ ಫುಡ್ಡು ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ ಬ್ಯಾಡ್ ಆಗಲ್ಲ. ಈವನ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆ ಫುಡ್ ಕೂಡ ಬ್ಯಾಡ್ ಆಗುತ್ತೆ. ಎಕ್ಸಾಂಪಲ್, ಆ್ಯಪಲ್ ಸೀಡಲ್ಲಿ ಸೈನೈಡ್ ಅನ್ನೋ ಎಲಿಮೆಂಟ್ ಇರುತ್ತೆ, ಅದರಿಂದ ಇನ್ಸ್ಟೆಂಟ್ ಡೆತ್ ಆಗುತ್ತೆ. ಬಟ್ ಅಷ್ಟೊಂದು ಅಮೌಂಟಲ್ಲಿ ನಾವು ಬೀಜನ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, 1 kg, 2 kg ಎಲ್ಲ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ಅದೊಂದು. ಆಮೇಲೆ ಶುಗರ್ ಹೇಳೋದ್ನಲ್ಲ, ಎಲ್ರಿಗೂ ಬ್ಯಾಡ್ ಅಂತ ಹೇಳಲ್ಲ. ಯಾವ ಫುಡ್ ಎಷ್ಟು ಬ್ಯಾಡ್ ಅನ್ನೋದು ನಿಮ್ಮ ಫಿಸಿಕಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಫಿಟ್ನೆಸ್ ಕಂಡೀಷನ್ ಅಲ್ಲಿ ಹೇಳ್ತೀನಿ, ಯಾರ್ಯಾರು ಎಷ್ಟೆಷ್ಟು ಶುಗರ್ನ ಕನ್ಸ್ಯೂಮ್ ಮಾಡ್ಬೋದು ಪರ್ ಡೇ ಅಂದ್ಬಿಟ್ಟು. ಒಂದು, ನೀವು ಎಕ್ಸ್ಟ್ರೀಮ್ಲಿ ಫಿಟ್ ಆಗಿದ್ರೆ ನೀವು ಪ್ರತಿದಿನ ನಾರ್ಮಲ್ ರೆಗ್ಯುಲರ್ ನ್ಯೂಟ್ರಿಷಿಯಸ್ ಫುಡ್ ಜೊತೆಗೆ ಒಂದು ಸ್ವೀಟ್ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಅದೇ ಸ್ವಲ್ಪ ಓವರ್ ವೈಟ್ ಇರ್ತೀರ, ಒಂದು 7.5 kg ಇಂದ 12 kg ನಿಮ್ಮ ಹೈಟ್ಗೆ ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿ ವೈಟ್ ಇರ್ತೀರಾ ಅಂತ ಅಂದ್ರೆ ವಾರಕ್ಕೊಂದು ಸ್ವೀಟು ಕಂಪ್ಲೀಟ್ಲಿ ಫೈನು. ಇಲ್ಲ ನಾವು 15, 20, 25 kg ಜಾಸ್ತಿ ಇದ್ದೀನಿ, ಜೊತೆಗೆ ಡಯಾಬಿಟೀಸ್ ಎಲ್ಲ ಇದೆ ಅಂದಾಗ ಅವಾಗ ಶುಗರ್ ಕಂಪ್ಲೀಟ್ಲಿ ಬ್ಯಾಡ್ ಆಗುತ್ತೆ. ಹಾಗೆ ಶುಗರ್ ಬ್ಯಾಡ್ ಆಗದ, ಎಲ್ರಿಗೂ ಬ್ಯಾಡ್ ಆಗದ ಅನ್ನೋದಾಗಿದ್ರೆ, ನಾವು ಚಿಕ್ಕ ಮಕ್ಳಿಗೆ ಹಾರ್ಲಿಕ್ಸು, ಬೂಸ್ಟು, ಬೋರ್ವಿಟಾ
ಯಾವುದೇ ರೀತಿ ಹಾಲ್ಗೆ ಮಿಕ್ಸ್ ಮಾಡೋ ಪೌಡರ್ ಇರುತ್ತಲ್ಲ ಅದನ್ನ ಕೊಡ್ತೀವಲ್ಲ, ಅದ್ರೊಳಗೂ ಕೂಡ 80 grams ಶುಗರ್ ಇರುತ್ತೆ. ಸೊ ನೀವು ಒಂದು ಸರ್ವಿಂಗ್ ಅಲ್ಲಿ ಎಷ್ಟು 10 grams ನ ಯೂಸ್ ಮಾಡಿದ್ರೆ ಬೂಸ್ಟರ್ ಬೋರ್ವಿಟ್ ಅನ್ನು, ಅದ್ರೊಳಗೆ 8 grams ಶುಗರ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅದನ್ನೇ ಹೆಲ್ತಿ ಅಂತ ಮಕ್ಳಿಗೆ ಕೊಡ್ತಾ ಇದ್ರಿ, ಈಗ ಆಲ್ ಆಫ್ ಅ ಸಡನ್ ಅದು ಶುಗರ್, ನೀವು ದೊಡ್ಡವ್ರು ಆಗ್ತಿದ್ದಂಗೆ ಶುಗರ್ ಬ್ಯಾಡ್, ಶುಗರ್ ಇಂದ ಒಪೆಸಿಟಿ ಆಗುತ್ತೆ, ಶುಗರ್ ಇಂದ ಡಯಾಬಿಟೀಸ್ ಆಗುತ್ತೆ ಅಂತ ಹೆಂಗ್ ಹೇಳ್ತೀರಾ? ಅದು ಟ್ರೂತ್ ಆಗಿದ್ರೆ ನಿಮ್ ಚಿಕ್ಕ ಮಕ್ಕಳು, ನೀವ್ ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲ, ಅವಾಗ ಬೂಸ್ಟ್ ಬರ್ಬಿಟ್ಟ ಕನ್ಸ್ಯೂಮ್ ಮಾಡುವಾಗ್ಲೇ ನಿಮ್ಗೆ ಈ ಡಯಾಬಿಟೀಸ್ ಆಗಿರ್ಬೇಕಾಗಿತ್ತು, ಓವರ್ ವೈಟ್ ಆಗಿರ್ಬೇಕಾಗಿತ್ತು, ಆಗಿಲ್ಲ. ಬಿಕಾಸ್ ಶುಗರ್ ಬ್ಯಾಡ್ ಅಲ್ಲ, ಎಷ್ಟು ಕ್ವಾಂಟಿಟಿ ಕನ್ಸ್ಯೂಮ್ ಮಾಡ್ತೀರಾ ಯಾವುದೇ ಫುಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ ಫ್ರೆಂಡ್ಸ್ ಹತ್ರನು ಶೇರ್ ಮಾಡಿ. ಅವಾಗ ಲೈಕ್ಸ್ ಜಾಸ್ತಿ ಬಂದಷ್ಟು ನನಗ್ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಾ ಇದೆ. ಸೊ ಆ ರೀತಿ ಇನ್ನೂ ಒಂದಷ್ಟು ಕಂಟೆಂಟ್ ನ ನಿಮ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ, ನನಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.